ಎಲ್ಲ ಪ್ರೀತಿಯ ಪ್ರೇಕ್ಷಕ ಮಹಾಬಾಂಧವರಿಗೆ ಬ್ರಹ್ಮಶ್ರೀ ಡಾಕ್ಟರ್ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಮಹಾಗೂರುಜಿ ಮಾಡುವಂತಹ ನಮಸ್ಕಾರಗಳು ಅಕ್ಷಯ ತೃತೀಯ ಅಕ್ಷಯ ತೃತೀಯಕ್ಕೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಅಕ್ಷಯ ತದಿಗೆ ಅಕ್ಷಯ ತದಿಗೆ ಅಂತ ಹೇಳ್ತಾ ಇದ್ದ ಹಾಗೆ ಹಲವಾರು ಜನರಿಗೆ ಚಿನ್ನದ ಮತ್ತು ಚಿನ್ನದ ಖರೀದಿಯ ಮೇಲೆ ತಕ್ಷಣ ಮನಸ್ಸು ಹೋಗ್ತದೆ ಇವತ್ತಿನ ದಿವಸ ಚಿನ್ನವನ್ನ ಖರೀದಿ ಮಾಡಿದರೆ ಬೆಳ್ಳಿಯನ್ನ ಖರೀದಿ ಮಾಡಿದರೆ ನಮಗೆ ಅಕ್ಷುಯವಾಗಿ ಉಳಿಯುತ್ತೆ ತುಂಬಾ ಒಳ್ಳೇದಾಗುತ್ತೆ ಸಂಪತ್ತು ಜಾಸ್ತಿ ಆಗುತ್ತೆ ಅನ್ನುವಂತಹ ಪರಿಕಲ್ಪನೆ ಕೆಲ ವರ್ಷಗಳಿಂದ ಬಂದಿದೆ ಯಾಕಪ್ಪ ಕೆಲ ವರ್ಷಗಳಿಂದ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನೋಡೋದಾಯ್ತು ಅಂತ ಹೇಳಿದ್ರೆ ಅಕ್ಷಯ ತೃತೀಯಕ್ಕೆ ಅಷ್ಟು ಪ್ರಾಮುಖ್ಯತೆ ಯಾರು ಕೊಟ್ಟಿರಲಿಲ್ಲ ಯಾಕೆ ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ ಅಂದ್ರೆ ಸಾಧಾರಣವಾಗಿ ಅರ್ಧ ಮುಹೂರ್ತ ಬ ದಿನಗಳು ಬರ್ತಕ್ಕಂಥ ದಿವಸಗಳಲ್ಲಿ ಅದು ಸಹ ಒಂದು ಅರ್ಧ ಮುಹೂರ್ತ ಅಂತ ಹೇಳಿದ್ರೆ ಆ ದಿವಸ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಯಾವುದೇ ಮುಹೂರ್ತಗಳ ಅಡೆತಡೆ ಇಲ್ಲದೆ ಇರುವಂತಹದ್ದು ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ದುರ್ಮುಹೂರ್ತಗಳ ಲೆಕ್ಕವೇ ಇಲ್ಲದೆ ಶುಭ ಕಾರ್ಯವನ್ನ ಮಾಡತಕ್ಕಂತಹ ದಿವಸಗಳು ವರ್ಷದಲ್ಲಿ ಮೂರು ವರ್ಷದ ಮೊದಲನೆಯ ಅರ್ಧ ಮುಹೂರ್ತ ಬರ್ತಕ್ಕಂತಹದ್ದು ಈ ಅಕ್ಷಯ ತದಿಗೆ ದಿವಸ ಅದಾದ ನಂತರ ವಿಜಯದಶಮಿಯಲ್ಲೂ ಸಹ ನಾವು ಯಾವುದೇ ಕಾಲಾತೀತವಾಗಿ ಶುಭ ಕಾರ್ಯಗಳನ್ನ ಮಾಡುವಂತಹದ್ದು ಅದಾದ ನಂತರದಲ್ಲಿ ದೀಪಾವಳಿಯ ಅಮಾವಾಸ್ಯೆಯ ಸಂದರ್ಭ ವರ್ಷದಲ್ಲಿ ಈ ಮೂರು ದಿವಸಗಳು ಯಾವುದೇ ಮುಹೂರ್ತ ಭಾಗವನ್ನ ನೋಡದೆಯ ಶುಭ ಕಾರ್ಯಗಳನ್ನ ಮಾಡಬಹುದು ಅಂತ ಶಾಸ್ತ್ರ ಉಲ್ಲೇಖ ಅಷ್ಟು ಮಾತ್ರ ಇತ್ತು ಆದರೆ ಈಗ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಮೋಸ್ಟ್ಲಿ ಪ್ಯಾಂಡಮಿಕ್ ಟೈಮ್ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಹೆಂಗಸರ ಸಾಲು ಗಲ್ಲಿ ಗಲ್ಲಿಯಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಬಿಡೋದಿಲ್ಲ ಎಲ್ಲರೂ ಹೋಗಿ ಕೂತ್ಕೊಳ್ತಾ ಇದ್ರು ಚಿನ್ನ ಖರೀದಿ ಮಾಡೋದಕ್ಕೆ ಇವತ್ತು ಚಿನ್ನ ಖರೀದಿ ಮಾಡಿದ್ರೆ ಒಳ್ಳೇದಾ ಬೆಳ್ಳಿ ಖರೀದಿ ಮಾಡಿದ್ರೆ ನಮಗೆ ತುಂಬಾ ಒಳ್ಳೇದಾಗತ್ತಾ ಆಗತ್ತೆ ಅಂತ ಹಲವಾರು ಜನ ಅಂದುಕೊಂಡಿದ್ದಾರೆ ಇಲ್ಲಿ ಒಳ್ಳೇದ್ ಯಾರಿಗಾಗತ್ತೆ ಅನ್ನೋದು ಬಹಳ ಮುಖ್ಯ ಅಕ್ಷಯ ತದಿಗೆಯ ಮಹತ್ವ ಏನಪ್ಪ ಅನ್ನೋದನ್ನ ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ಅಕ್ಷಯ ತದಿಗೆ ಅಂತ ಹೇಳ್ತಾ ಇದ್ದ ಹಾಗೆ ಅಕ್ಷಯ ತದಿಗೆನಲ್ಲಿ ನಾವು ಹಲವಾರು ಜನರ ಒಂದು ಉಗಮವನ್ನ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತೇವೆ ಸಾಕ್ಷಾತ್ ಕುಬೇರನಿಗೆ ಈಶ್ವರನ ವರಪ್ರಸಾದ ಸಿಕ್ಕಂತಹ ದಿವಸ ಲಕ್ಷ್ಮೀದೇವಿಗೆ ದೇವಿಗೆ ಈಶ್ವರನ ಕೃಪೆಯಿಂದ ಐಶ್ವರ್ಯ ಸ್ಥಾನ ಪ್ರಾಪ್ತಿಯಾದಂತಹ ದಿವಸ ಅದರ ಜೊತೆಗೆ ನಮ್ಮೆಲ್ಲರ ಹಸಿವನ್ನ ನೀಗಿಸುವಂತಹ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯು ಹುಟ್ಟಿದಂತಹ ದಿವಸ ಇವತ್ತು ಅನ್ನಪೂರ್ಣೇಶ್ವರಿ ಜಯಂತಿ ಅನ್ನಪೂರ್ಣೇಶ್ವರಿಯ ಜಯಂತಿ ಜೊತೆಗೆ ದಶಾವತಾರ ವಿಷ್ಣುವಿನ ದಶಾವತಾರಗಳಲ್ಲಿ ಆರನೇ ಅವತಾರವಾದಂತಹ ಭಾರ್ಗವ ಜನಿಸಿದ ದಿವಸ ಭಾರ್ಗವರಾಮ ಜನಿಸಿದಂತಹ ದಿವಸ ಅರ್ಥಾತ್ ಪರಶುರಾಮರು ಪರಶುರಾಮರು ಹುಟ್ಟದಂತಹ ದಿವಸ ಇದೆಷ್ಟು ಚೆಲ್ಲ ಪುರಾಣಗಳ ಹಿನ್ನೆಲೆ ಇವತ್ತು ಖರೀದಿಯಿಂದ ನಿಮಗೆ ಅಕ್ಷಯವಾಗೋದಿಲ್ಲ ನಿಮ್ಮ ಸಂಪತ್ತು ನಮ್ಮ ಮೇಲೆ ಹೇರಿಕೆ ಮಾಡಿರುವಂತಹದ್ದು ಮಾರ್ವಾಡಿ ಮನೋಭಾವನೆಗಳು ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಅನ್ನ ಮಾಡಿ ನಿಮಗೆ ಚಿನ್ನ ಖರೀದಿ ಮಾಡಿದ್ರೆ ಅಕ್ಷಯವಾಗುತ್ತೆ ಬೆಳ್ಳಿ ಖರೀದಿ ಮಾಡಿದ್ರೆ ಅಕ್ಷಯವಾಗುತ್ತೆ ನಾರ್ತ್ ಇಂಡಿಯನ್ಸ್ ಇನ್ಫ್ಲೂಯೆನ್ಸ್ ನಿಮ್ಮ ಮೇಲೆ ಕೆಲಸ ಮಾಡ್ತಿರುವಂತಹದ್ದು ವ್ಯಾಪಾರೀಕರಣ ನಿಮ್ಮ ಮೇಲೆ ಕೆಲಸ ಮಾಡುವಂಥದ್ದು ಅಕ್ಷಯ ತೃತೀಯ ದಿವಸ ನೀವು ಏನೇ ಕಾರಣಕ್ಕೂ ಚಿನ್ನ ಬೆಳ್ಳಿ ಖರೀದಿ ಮಾಡಿದ್ರೆ ಖಂಡಿತವಾಗ್ಲೋ ಅದು ಜಾಸ್ತಿ ಆದರೆ ಸಂತೋಷ ಜಾಸ್ತಿ ಆಗತ್ತೆ ಅನ್ನುವಂಥ ಮನೋಭಾವ ಇಟ್ಕೊಂಡು ಯಾರು ಖರೀದಿ ಮಾಡಬೇಡಿ ಅದು ಖಂಡಿತವಾಗ್ಲೋ ಅದು ನಿಮಗೆ ಜಾಸ್ತಿನೂ ಆಗೋದಿಲ್ಲ ಅಥವಾ ಕಮ್ಮಿನೂ ಆಗೋದಿಲ್ಲ ಅಕ್ಷಯ ತದಿಗೆ ದಿವಸ ದಾನ ಶ್ರೇಷ್ಠ ಅಂತ ಹೇಳುತ್ತೆ ಹೊರತು ಶ್ರಾಷ್ಟ ಒಂದು ಶಾಸ್ತ್ರ ಕೊಂಡ್ಕೊಳ್ಳಿ ಅಂತ ಹೇಳಲ್ಲ ಬಂದು ಶೇಖರಣೆ ಮಾಡಿ ಇಟ್ಕೊಳ್ಳಿ ಅಂತ ಹೇಳಲ್ಲ ಅಷ್ಟು ಕುಬ್ಜವಲ್ಲ ನಮ್ಮ ಧರ್ಮ ನಮ್ಮ ಸನಾತನ ಧರ್ಮಕ್ಕೆ ಅದರದ್ದೇ ಆದಂತಹ ಒಂದು ಬೇಸ್ ಇದೆ ನಮ್ಮ ಧರ್ಮ ಹೇಳತ್ತೆ ಯಾವಾಗ್ಲೂ ದಾನ ಮಾಡಬೇಕು ಅಂತ ಶೇಖರಣೆ ಮಾಡಿ ಇಟ್ಕೋಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಧರ್ಮವಲ್ಲ ಅಷ್ಟು ಚಿಕ್ಕ ಧರ್ಮವಲ್ಲ ನಮ್ಮದು ಅಷ್ಟು ಚಿಕ್ಕ ಮನೋಭಾವ ಇದ್ದಂತಹ ಆಚರಣೆಯ ವಿಧಿಯೇ ಅಲ್ಲ ನಮ್ಮದು ಈ ವ್ಯಾಪಾರೀಕರಣದ ಮನೋಭಾವನೆಗಳಿಂದಾಗಿ ಚಿನ್ನ ಬೆಳ್ಳಿಯನ್ನು ಜಾಸ್ತಿ ಖರೀದಿ ಮಾಡಿಸ್ಲಿ ಅನ್ನುವಂತಹ ಉದ್ದೇಶದಿಂದಾಗಿ ನಿಮ್ಮ ಮೇಲೆ ಹೇರಿರುವಂತಹ ಒಂದು ಮಾನಸಿಕ ಭಯೋತ್ಪಾದನೆ ಅಂತ ನಾನು ಕರಿತೀನಿ ನಿಮ್ಮ ಮನಸ್ಸಿನಲ್ಲಿ ಆಕಾಂಕ್ಷೆಗಳನ್ನ ಉತ್ಪತ್ತಿ ಮಾಡಿ ಆ ಆಕಾಂಕ್ಷೆಗಳ ಜೊತೆಗೆ ಆಟವಾಡ್ತಕ್ಕಂಥದ್ದು ಅಂತ ಹೇಳ್ತೀನಿ ಅಕ್ಷಯ ತದಿಗೆಯ ದಿವಸ ದಾನಕ್ಕೆ ಪ್ರ ಪ್ರಾಮುಖ್ಯತೆ ಇದೆಯೇ ಹೊರತು ಶೇಖಗಲ್ಲ ಪ್ರಾಮುಖ್ಯತೆ ನಿನ್ನತ್ರ ಇದ್ರೆ ದಾನ ಮಾಡು ಒಬ್ರಿಗೆ ಊಟ ಕೊಡು ಸಾಕು ಹಿಂದೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ವಾ ತೆಪ್ಪು ಕೈ ಕಟ್ಟು ಸುಮ್ಮನೆ ಬಿಡು ಭಗವಂತ ಆಗುತ್ತೆ ಅವರವ್ರ ಜೀವನ ಅಕ್ಷಯ ತದಿಗೆಯ ದಿವಸ ಖಂಡಿತ ನೀವು ಚಿನ್ನ ಬೆಳ್ಳಿ ಖರೀದಿ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಯಾರಿಗ ಒಳ್ಳೇದಾಗತ್ತೆ ಅಂಗಡಿ ಅವನಿಗೆ ಒಳ್ಳೇದಾಗತ್ತೆ ಲಕ್ಷ್ಮಿ ಹತ್ರ ದುಡ್ಡು ಇದೆಯೋ ಇಲ್ವೋ ನಾನಂತೂ ಹೋಗಿ ನೋಡ್ಕೊಂಡು ಬರಲಿಲ್ಲ ಆದ್ರೆ ಲಕ್ಷ್ಮಿ ಪೂಜೆ ಅನ್ನುವಂಥ ಹೆಸರಿನಲ್ಲಿ ನೀವು ದುಡ್ಡು ಖರ್ಚು ಮಾಡ್ಕೊಳ್ತಾನೆ ಇರ್ತೀರ ಎಷ್ಟು ಹಣ ಖರ್ಚು ಮಾಡ್ತೀರಿ ಎಷ್ಟು ಖರ್ಚು ಮಾಡ್ತೀರಿ ಹಾಗಂತ ಹೇಳಿ ಪೂಜೆ ಮಾಡಬೇಡಿ ಅನ್ನುವಂಥದ್ದು ನನ್ನ ಧ್ಯೇಯ ಅಲ್ಲ ಪೂಜೆಯ ಹೆಸರಿನಲ್ಲೇ ನೀವು ದುಡ್ಡು ಖರ್ಚು ಮಾಡ್ಕೊಂಡು ಕುತ್ಕಂಡ್ರೆ ಜೀವನ ಹೇಗೆ ಅದು ಈ ಪ್ಯಾಂಡಮಿಕ್ ಟೈಮಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅಲ್ವಾ ಎಷ್ಟೊಂದು ಜನ ಹಲವಾರು ಜನ ನನಗೆ ಫೋನ್ ಮಾಡಿ ಗುರುಗಳೇ ಅಕ್ಷೇತದಿಗೆ ಇದೆ ಅಕ್ಷಯತದಿಗೆ ನಾನು ಚಿನ್ನ ಖರೀದಿ ಮಾಡಬೇಕು ಈಗ ಇಲ್ಲೂ ಶಾಪ್ಸ್ಗಳೇನು ಓಪನ್ ಇಲ್ಲ ನಿಮ್ಮ ಹತ್ರ ಯಾರಾದರೂ ಇದ್ರೆ ಹೇಳಿ ಯಾಕೆ ಖರೀದಿ ಮಾಡಬೇಕು ಹಲವಾರು ಜನ ಅನ್ನಕ್ಕೆ ತೊಂದರೆ ಪಟ್ಕೊಂಡಿರ್ತಾರೆ ಆ ಅವ್ರಿಗೆ ಅನ್ನ ನೀವು ಕೊಡಿ ಆ ಲಕ್ಷ್ಮೀ ಖಂಡಿತವಾಗ್ಲೂ ನಿಮಗೆ ಸಂಪತ್ತು ಕೊಡ್ತಾಳೆ ಇಲ್ಲದೆ ಇದ್ದವರನ್ನ ನೋಡಿ ಮರುಕ ಪಡುವುದು ಒಂದಾದರೆ ನಿನ್ನ ಕೈನಲ್ಲಿ ಸಾಧ್ಯವಾದರೂ ಒಂದಿಷ್ಟು ಸಹಾಯವನ್ನು ಮಾಡು ಅದು ಆ ಲಕ್ಷ್ಮೀ ದೇವಿಗೆ ಕೊಡತಕ್ಕಂಥದ್ದು ನಿನ್ನಲ್ಲಿರುವಂಥ ಸಂಪತ್ತನ್ನು ಸಲ ಒಬ್ರಿಗೆ ಕೊಟ್ರೇ ಅದು ಖಾಲಿ ಜಾಗ ಮತ್ತೆ ತುಂಬಿಕೊಳ್ಳುವಂಥದ್ದು ಶೇಖರಣೆ ಮಾಡಿಟ್ಕೊಂಡು ಶೇಖರಣೆ ಮಾಡಿಟ್ಕೊಂಡು ಮಾಡ್ತೀರಿ ಸ್ಟೋರೇಜ್ ಇಟ್ಕೊಂಡು ಮಾಡ್ತೀರಿ ಇವಾಗ ನಿಮ್ಮ ಮೊಬೈಲ್ನಲ್ಲೇ ಸ್ಟೋರೇಜ್ ಜಾಸ್ತಿ ಆದರೂ ಯು ಕ್ಯಾಂಟ್ ಯೂಸ್ ಯುವರ್ ಮೊಬೈಲ್ ಕೆಲವೊಂದು ಟ್ರ್ಯಾಶ್ ಮಾಡ್ತಾ ಇರಬೇಕು ಹಾಗೆ ಕೆಲವೊಂದನ್ನು ನಿಮ್ಮ ಹತ್ರ ಇರೋದನ್ನು ದಾನ ಮಾಡಬೇಕು ಕೊಟ್ಟು ನೋಡಿ ಅದರಲ್ಲಿರುವಂತಹ ಸಂತೋಷ ಬೇರೆ ಇಪ್ಪತ್ತು ದಾನ ಮಾಡಿ ಅಂತ ಹೇಳಲ್ಲ ಎಲ್ಲರಿಗೂ ತಗೊಂಡೋಗಿ ಚಿನ್ನ ದಾನ ಕೊಡಿ ಅಂತ ನಾನು ಹೇಳಲ್ಲ ಈ ಪ್ಯಾಂಡಮಿಕ್ ಟೈಮಲ್ಲಿ ತುಂಬ ಜನ ಇರ್ತಾರೆ ಬೇಡ ರೀ ನೀವು ಮನುಷ್ಯರಿಗೆ ಮಾಡೋದೇ ಬೇಡ ಎಷ್ಟು ಜನ ಅಮಾಯಕ ಪ್ರಾಣಿಗಳು ಕುಡಿಯೋ ನೀರಿಗೆ ಒದ್ದಾಡ್ತಾ ಇದೆ ಎಷ್ಟು ಪಕ್ಷಿಗಳು ನೀರಿಗೆ ಆಹಾಕಾರ ಪಡ್ತಾ ಇದೆ ನಿಮ್ಮ ಮನೆ ಮೇಲ್ಗಡೆ ಒಂದು ಲೋಟದಲ್ಲೋ ಒಂದು ಇಷ್ಟು ದಪ್ಪ ಬಟ್ಟಲ್ನಲ್ಲೋ ನೀರಿಟ್ಬಿಟ್ರೆ ಆ ಪಕ್ಷಿಗಳಿಗೆ ಅದಕ್ಕೆ ಉಪಯೋಗ ಬರ್ತವೆ ನಿಮ್ಮ ಮನೆ ಮುಂದೆನಲ್ಲಿ ಒಂದು ಪ್ಲಾಸ್ಟಿಕ್ ಟಬ್ಬಲ್ ನೀರಿಟ್ಬಿಟ್ರೆ ಬೀದಿಲಿ ಹೋಗೋ ಯಾವುದೋ ಒಂದು ನಾಯಿನೋ ಬೆಕ್ಕೋ ಹಸುನೋ ಕುಡ್ಕೊಂಡು ಹೋಗುತ್ತೆ ನಿಮ್ಮ ಮಾನವೀಯತೆ ನಿಮ್ಮ ಒಂದು ಹ್ಯೂಮನ್ ಒಂದು ನೇಚರೇ ನಿಮ್ಮನ್ನ ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದಿಷ್ಟೇ ಅಕ್ಷಯ ತದಿಗೆಯಲ್ಲಿ ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳೋಕೆ ಪ್ರಯತ್ನ ಮಾಡಿ ಹಾಗಂತ ಹೇಳಿ ದೊಡ್ಡ 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 ಹೂ ತಗೊಂಡು ಬಂದು ಹಾಕಬೇಕು ದೊಡ್ಡ ದೊಡ್ಡದಾಗಿ ಅಲಂಕಾರಗಳನ್ನು ಮಾಡಬೇಕು ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಬೇಕು ಲಕ್ಷ್ಮಿಯನ್ನ ಉಳಿಸ್ಕೊಳಕ್ಕಲ್ಲ ನಿಮ್ಮ ಮನಸ್ಸೆನ್ನುವಂತಹ ಪುಷ್ಪವನ್ನು ಅರ್ಪಿಸಿ ನೀವು ನೋಡಿ ಆ ಲಕ್ಷ್ಮಿಯ ದೇವಿಯ ಕೃಪೆ ನಿಮ್ಮ ಮೇಲೆ ಬಿಡುತ್ತೆ ಬೀಳುತ್ತೆ ಚಿನ್ನ ಕೊಂಡ್ಕೊಳ್ಳೋದಲ್ಲ ಅಕ್ಷಯ ತದಿಗೆ ಬೆಳ್ಳಿ ಖರೀದಿ ಮಾಡೋದಲ್ಲ ಅಕ್ಷಯ ತದಿಗೆ ನಿಮ್ಮಲ್ಲಿರುವಂತಹ ಒಂದೇ ಒಂದು ಸಂಪತ್ತಿನಲ್ಲಿ ಸಾವಿರ ಭಾಗ ಮಾಡಿ ಅದರಲ್ಲಿ ಸಾವಿರದಲ್ಲಿ ಒಂದೇ ಒಂದು ಒಬ್ಬರಿಗೆ ಒಂದಿಷ್ಟು ಒಂದು ಕಾಳಕ್ಕಿ ಅಂತ ಕೊಡಿಸಿ ಪರಮಾತ್ಮ ಮೆಚ್ಚುತ್ತಾನೆ ಅದು ಬಿಟ್ಟು ಗಂಡನ ಜೇಬಿಗೆ ಹಿಂಸೆ ಕೊಟ್ಟು ನರಳಾಟ ಪಟ್ಕೊಂಡು ಹೋಗಿ ಒಂದು ಗ್ರಾಮ್ ಚಿನ್ನ ತಗೊಂಡ್ಬರೋದಲ್ಲ ದೊಡ್ಡಸ್ತಿಗೆ ಜೀವನವನ್ನ ಚೆನ್ನಾಗಿಟ್ಕೊಂಡಿರಬೇಕು ಅಂತ ಹೇಳಿ ಆ ಒಂದು ಖರೀದಿ ಮಾಡ್ತಕ್ಕಂತಹ ಚಿನ್ನವನೇ ಗಂಡನಿಗೆ ಮರ್ಯಾದೆಯನ್ನು ಕೊಟ್ಟು ಗೌರವವನ್ನು ಕೊಟ್ಟು ಅದನ್ನ ಶೇಖರಣೆ ಮಾಡಿಟ್ಟುಕೊಂಡು ಬೇರೆ ರೀತಿ ಕಾರ್ಯಗಳಿಗೆ ಉಪಯೋಗಿಸಿ ಖಂಡಿತವಾಗ್ಲು ಭಗವಂತ ಮೆಚ್ಚತಕ್ಕಂಥ ಕೆಲಸ ಮಾಡಿ ಇವತ್ತು ಬಸವಣ್ಣ ಜಯಂತಿ ಸಹ ಹೌದು ಆ ಬಸವಣ್ಣ ಜಯಂತಿ ತುಂಬಾ ದೊಡ್ಡ ಸುಧಾರಕ ಧಾರ್ಮಿಕ ಸುಧಾರಕರು ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಅಕ್ಷಯ ತದಿಗೆ ಅಕ್ಷಯ ತೃತೀಯ ದಿವಸ ಹಲವಾರು ಕರುಣೆಗಳು ನಮ್ಮ ಜೀವನದ ಮೇಲೆ ಇರಲಿ ಅದು ಶುಕ್ರವಾರ ಬಂದಿರತಕ್ಕಂಥದ್ದು ಬಹಳಷ್ಟು ಶ್ರೇಷ್ಠ ಆ ಶುಕ್ರವಾರದ ದಿವಸ ಅಕ್ಷಯ ಒಂದು ಲಕ್ಷ್ಮಿಯ ನಿಮ್ಮ ಕೃಪೆ ನಿಮಗೆಲ್ಲರ ಮೇಲೂ ಇರಲಿ ನಿಮಗೆ ತೋಚಿದ ಹಾಗೆ ಮನೆ ಮಟ್ಟಕ್ಕೆ ಏನು ಪೂಜೆ ಮಾಡ್ಕೊಳಕ್ಕಾಗತ್ತೆ ಮಂತ್ರಗಳಿದ್ದಾವೆ ಮಹಾಲಕ್ಷ್ಮಿ ಸಹಸ್ರನಾಮ ಇರಬಹುದು ಮಹಾಲಕ್ಷ್ಮಿ ಅಷ್ಟಕ ಇರಬಹುದು ಮಹಾಲಕ್ಷ್ಮಿ ದಂಡಕ ಪಾರಾಯಣ ಮಾಡುವಂಥದ್ದಿರ್ಬೋದು ಇದನ್ನೆಲ್ಲ ಮಾಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ಆ ಮಹಾಲಕ್ಷ್ಮಿ ಕೃಪೆ ನಿಮ್ಮಲ್ಲಿರುತ್ತೆ ಚಿನ್ನ ಬೆಳ್ಳಿ ಖರೀದಿ ಅಂತ ಯಾರು ಹೋಗಿ ಪೊಲೀಸ್ ಅವ್ರ ಕೈನಲ್ಲಿ ಏಟ್ ತಿನ್ಕೊಂಡು ಬರಬೇಡಿ ಜಾಗ್ರತೆ ಮುಂದಿನ ವಿಷಿಕೆಯೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳ ಭವಂತು